ನಮಸ್ಕಾರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ನಿರ್ಮಲ ನಾಟ್ಯ ಕಲಾ ನಿಕೇತನ ನೃತ್ಯ ಶಾಲೆಯ ವಿದುಷಿ ವಾಣಿ ವೆಂಕಟರಾವ್ ನೇತೃತ್ವದಲ್ಲಿ ಥೈಲ್ಯಾಂಡ್ಗೆ ನೃತ್ಯ ಕಲಾ ಪ್ರದರ್ಶನಕ್ಕೆ ತೆರಳಲಿದ್ದಾರೆ. ತುಮಕೂರಿನ ನಿರ್ಮಲ ನಾಟ್ಯ ಕಲಾನಿಕೇತನ ನೃತ್ಯ ಶಾಲೆಯ ವಿದ್ಯಾರ್ಥಿಗಳಿಂದ ಥೈಲ್ಯಾಂಡ್ನ ರಾಜಮಂಗಲ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಸೆಪ್ಟೆಂಬರ್ 3 ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಹಬ್ಬದಲ್ಲಿ ಭಾಗವಹಿಸಿ ಭರತನಾಟ್ಯ ಹಾಗೂ ಜಾನಪದ ಕಲಾ ಪ್ರದರ್ಶನ ನೀಡಲಿದ್ದಾರೆ. ಇದು ನಮಗೆ 4ನೇ ಅಂತಾರಾಷ್ಟ್ರೀಯ ನೃತ್ಯ ಪ್ರದರ್ಶನವಾಗಿದ್ದು ನಮ್ಮ ನಾಟ್ಯ ಪ್ರದರ್ಶನವನ್ನು ಗುರುತಿಸಿ ಗೌರವಿಸಿರುವ ಎಲ್ಲರಿಗೂ ಧನ್ಯವಾದಗಳು ಎಂದು ನೃತ್ಯ ಶಾಲೆಯ ವಿದುಷಿ ವಾಣಿ ವೆಂಕಟರಾವ್ ತಿಳಿಸಿದರು. ನಮಸ್ಕಾರ, ನಾನು ವಿದುಷಿ ಶ್ರೀಮತಿ ವಾಣಿ ವೆಂಕಟರಾಮ್, ನಿರ್ಮಲ ನಾಟ್ಯ ಕಲಾನಿಕೇತನದ ನೃತ್ಯ ನಿರ್ದೇಶಕಿ. ನಾವು ಇವತ್ತು ಥೈಲ್ಯಾಂಡ್ ಪ್ರವಾಸ ಹೋಗ್ತಾ ಇದ್ದೀವಿ. ಕಲ್ಚರಲ್ ಕಾರ್ಯಕ್ರಮ ನೀಡೋದಕ್ಕೋಸ್ಕರ, ಭರತನಾಟ್ಯ ಮತ್ತು ಜಾನಪದ ನೃತ್ಯ ಎರಡೂ ಕಾರ್ಯಕ್ರಮಗಳನ್ನ ನೀಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದು ನಮ್ಮದು 4ನೇ ಅಂತಾರಾಷ್ಟ್ರೀಯ ಕಾರ್ಯಕ್ರಮ. ಮೊದಲು ನಾವು ದುಬೈಗೆ ಹೋಗಿದ್ವಿ, ಎರಡನೇದು ನಮ್ಮದು ಕಾರ್ಯಕ್ರಮ ಜರ್ಮನಿಗೆ ಹೋಗಿದ್ವಿ, ಮೂರನೇದು ನಾವು ಬೆಹರಿನ್ಗೆ ಹೋಗಿದ್ವಿ, ಇದು 4ನೇದು ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ತುಮಕೂರಿನ ಒಂದು ಹೇಳಬೇಕು ಅಂತಂದರೆ ಮೊಟ್ಟ ಮೊದಲ ಮಹಿಳೆ ಅಂತ ನನಗೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ, ಪರಿಚಯ ಮಾಡ್ಕೋತಾರೆ. ಆ್ಯಕ್ಚುಲಿ ಇವತ್ತಿನವರೆಗೂ ಯಾರೂ ಒಂದು ಲೇಡಿ ಆಗಿಬಿಟ್ಟು ಈ ಥರ ಕಾರ್ಯಕ್ರಮನ ಅವರೇ ಎಲ್ಲ ಇನ್ಚಾರ್ಜ್ ತೊಗೊಂಡು ಕರ್ಕೊಂಡು ಹೋಗಿರೋದ್ರಲ್ಲಿ ಯಾರೂ ಇಲ್ಲ ಅಂತ ಹೇಳಿ ನನ್ನನ್ನು ಗುರುತಿಸ್ತಾರೆ ತುಮಕೂರಲ್ಲಿ. ಇವಳು ಐಶ್ವರ್ಯ ಅಂತ, ಇವಳು ವರ್ಷಿಣಿ, ಸನ್ನುತ ಅಂತ, ಮತ್ತು ಲಾವಣ್ಯ ಅಂತ, ಇವರೆಲ್ಲ ಸುಮಾರು ವರ್ಷಗಳಿಂದ ನನ್ನಂಥ ನೃತ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ನಾವು ಹೊರಡ್ತಾ ಇದ್ದೀವಿ. ಇದು ನಮ್ಮನ್ನು ಏನಕ್ಕೆ ಗುರುತಿಸಿದ್ದಾರೆ ಅಂತಂದರೆ, ಸುಮಾರು 25 ವರ್ಷಗಳಿಂದ ನಾವು ನೃತ್ಯನ ಕ್ಲಾಸ್ನ ಮಾಡ್ತಾ ಇದ್ದೀವಿ. ಇನ್ಸ್ಟಿಟ್ಯೂಟ್ ಓಪನ್ ಮಾಡಿರೋದಿದ್ದು ಸುಮಾರು ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮಗಳನ್ನು ನಮ್ಮ ದಾವಣಗೆರೆಯ ಚಿರಂತನ ಅಕಾಡೆಮಿಯವರು ಅದನ್ನು ಗುರುತಿಸ್ಬಿಟ್ಟು ನಮ್ಮನ್ನು ನೀವು ಬಂದು ನಮ್ಮನ್ನು ಕಾರ್ಯಕ್ರಮ ನೀವು ಮಾಡಿಕೊಡಿ ಅಂತ ಕೇಳಿಕೊಂಡ್ರು. ಸೊ ನಾವು ಅದನ್ನು ಹೀಗೆ ನಡೆಸ್ಕೊಂಡು ಬಂದು ಸುಮಾರು 1.5 ತಿಂಗಳಿಂದ ನಾವು ಈ ಒಂದು ಅಭ್ಯಾಸನ ಮಾಡ್ಕೊಂಡು ಬಂದು ಇವತ್ತು ನಾವು ಅಲ್ಲಿಗೆ ಹೊರಡ್ತಾ ಇದ್ದೀವಿ. ತುಮಕೂರಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ 37ನೇ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ಕೆಆರ್ ಬಡಾವಣೆಯ ಶ್ರೀರಾಮ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಅಧ್ಯಕ್ಷ ವಿಷ್ಣುವರ್ಧನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರ ಮಕ್ಕಳಿಗಾಗಿ 3 ಹಂತದಲ್ಲಿ ಭಗವದ್ಗೀತೆ ಕಂಠಪಾಠ, ದೇವರ ನಾಮ, ಚಿತ್ರಕಲಾ, ರಸಪ್ರಶ್ನೆ, ಏಕಪಾತ್ರಾಭಿನಯ, ಜನಪದ ಗೀತೆ, ಭಜನ, ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆಯನ್ನು ಸೆಪ್ಟೆಂಬರ್ 2ರ ಶನಿವಾರ ಮತ್ತು ಸೆಪ್ಟೆಂಬರ್ 3ರ ಭಾನುವಾರ ಕೆಆರ್ ಬಡಾವಣೆಯ ಶ್ರೀರಾಮ ಮಂದಿರದಲ್ಲಿ ಏರ್ಪಡಿಸಲಾಗಿದೆ. 4 ವರ್ಷ ಒಳಗಿನ ಮಕ್ಕಳು, 5ರಿಂದ 7 ವರ್ಷದವರೆಗಿನ ಮಕ್ಕಳು ಹಾಗೂ 8ರಿಂದ 10 ವರ್ಷದವರೆಗಿನ, ಹೀಗೆ 3 ಹಂತಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು, ಸೆಪ್ಟೆಂಬರ್ 10ರಂದು ಶ್ರೀಕೃಷ್ಣ ವೇಷ, ಬಾಲಕೃಷ್ಣ ಮತ್ತು ಕಿಶೋರ ಕೃಷ್ಣ ಎಂಬ 3 ಹಂತದಲ್ಲಿ ನಡೆಯಲಿದೆ. ಅಲ್ಲದೆ ದೊಡ್ಡವರಿಗೆ, ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಹಗ್ಗ ಜಗ್ಗಾಟ ಸ್ಪರ್ಧೆ, ಶ್ರೀಕೃಷ್ಣ ವೇಷಧಾರಿ ಮಕ್ಕಳಿಗೆ ಮರಳಿನಲ್ಲಿ ವಿಗ್ರಹ ಹುಡುಕುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಭಗವದ್ಗೀತೆ ಇರ್ಬೋದು, ದೇವರನಾಮ ಸ್ಪರ್ಧೆ ಇರ್ಬೋದು, ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ರಸಪ್ರಶ್ನೆ ಸ್ಪರ್ಧೆ ಇರ್ಬೋದು, ಏಕಪಾತ್ರ ಅಭಿನಯ ಸ್ಪರ್ಧೆ ಇರ್ಬೋದು, ಜನಪದ ಗೀತೆ ಇರ್ಬೋದು, ಭಜನ ಸ್ಪರ್ಧೆ ಇರ್ಬೋದು, ಮತ್ತು ಹಲವಾರು ಈ ಒಂದು ಸ್ಪರ್ಧೆಗಳನ್ನ ಆಡಿಸೋ ಮುಖಾಂತರ ಒಂದು ನಮ್ಮ ಸಂಸ್ಕಾರ ಮೂಡಿಸುವಂತ ಒಂದು ಕಾರ್ಯಕ್ರಮನ ನಾವು 2 ಮತ್ತು 3ನೇ ತಾರೀಕು ಇದೇ ರಾಮ ಮಂದಿರದಲ್ಲಿ ಸ್ಪರ್ಧೆಗಳನ್ನ ಆಡಿಸೋ ಮುಖಾಂತರ, ಜೊತೆ 10ನೇ ತಾರೀಕು ಒಂದು ಶ್ರೀಕೃಷ್ಣ ವೇಷಭೂಷಣ ಸ್ಪರ್ಧೆ ಮಾಡೋ ಮುಖಾಂತರ ಈ ಒಂದು ಸ್ಪರ್ಧೆನ ಮತ್ತೆ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ದಿನ ಇವತ್ತು ಪತ್ರಿಕಾಗೋಷ್ಠಿ ನಾವು ಬಂದಿದ್ದೀವಿ. ಜೊತೆಗೆ ಇದನ್ನು ಹೆಚ್ಚಿನ ಮಾಹಿತಿ ನಮ್ಮ ಪ್ರಧಾನ ಕಾರ್ಯದರ್ಶಿ. ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿಯ ಕದಿರೇನಹಳ್ಳಿ ಸಮೂಹ ಸಂಪನ್ಮೂಲ ಕೇಂದ್ರದಿಂದ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಕೆರವಣಪ್ಪ ಮಾತನಾಡಿ, ಮಕ್ಕಳಿಗೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಇದರ ಮೂಲಕ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಮತ್ತಷ್ಟು ದೃಢವಾಗಿ ಬೆಳೆಯಲು ಸಹಕಾರ ನೀಡುತ್ತದೆ ಎಂದರು. ಕದಿರೇನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ನೃತ್ಯ, ಛದ್ಮವೇಷ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುವುದರ ಮೂಲಕ ಎಲ್ಲರನ್ನ ರಂಜಿಸುವಂತೆ ಮಾಡಿದರು. ಪ್ರತಿಭಾ ಕಾರಂಜಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೂ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ತೃತೀಯ 3 ಬಹುಮಾನಗಳನ್ನು ಕೊಡ್ತಾರೆ. ಆದರೆ ತಾಲೂಕು ಮಟ್ಟಕ್ಕೆ ಪ್ರಥಮ ಬಹುಮಾನ ಹೊಂದಿರತಕ್ಕಂಥವ್ರು ಮಾತ್ರ ಆಯ್ಕೆ ಆಗ್ತಾರೆ. ಹಾಗಾಗಿ
ಪ್ರಥಮ ಬಹುಮಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ನೀವೆಲ್ಲರೂ ಕೂಡ ಧೈರ್ಯ ಮತ್ತು ಸ್ಥೈರ್ಯದಿಂದ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತಕಂತ ಮಾತನ್ನ ಹೇಳ್ತಾ ಈ ನಾಲ್ಕರ ಮಾತನ್ನ ಆಡಲು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ರೆಡ್ಡಿ ಬಿಆರ್ಪಿ ಜಗದೀಶ್ ಕ್ರೀಡಾಪಟು ಸುಧಾಕರ್ ಬಾಬು ಹಾಗೂ ಇತರರು ಹಾಜರಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ತಂದೆ ತಾಯಿಗಳನ್ನು ತಬ್ಬಲಿ ಮಾಡಬೇಡಿ ಎಂಬ ಉದ್ದೇಶದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು ಜಾಗೃತಿ ಮೂಡಿಸಲು ಮುಂದಾಗಿರುವ ಚಿತ್ರರಾವ್ರವರನ್ನ ತುಮಕೂರಿನಲ್ಲಿ ಅಭಿನಂದಿಸಲಾಯಿತು ಕರ್ನಾಟಕದ ರಾಮನಗರದ ಯುವತಿ ಚಿತ್ರರಾವ್ರವರು ತಂದೆ ತಾಯಿಗಳನ್ನು ತಬ್ಬಲಿ ಮಾಡಬೇಡಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸುಮಾರು 3500 ಕಿಲೋಮೀಟರ್ ದೂರ ಬೈಕಿನಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದ್ದು ನಮ್ಮ ತಂದೆ ತಾಯಿಗಳ ಸಹಕಾರದಿಂದ ಈ ಜಾಥವನ್ನು ಕೈಗೊಂಡಿದ್ದೇನೆ ಎಂದು ತಿಳಿಸಿದರು ನನ್ನ ಹೆಸರು ಚಿತ್ರರಾವ್ ಅಂತ ಹೇಳಿ ಸೊ ನಾನು ರಾಮನಗರದ ಕೃಷ್ಣಾಪುರ ದೊಡ್ಡಿಯ ಹುಡುಗಿ ಕರ್ನಾಟಕದ ಹುಡುಗಿ ಸೊ ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಬೈಕ್ ರೈಡ್ ಒಬ್ಬಳೆ ಸೋಲೋ ರೈಡ್ ಹೋಗ್ತಾ ಇದ್ದೀನಿ ಬಟ್ ನಾನು ಒಂದು ಅವೇರ್ನೆಸ್ ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅದೇನು ಅಂದರೆ ತಂದೆ ತಾಯಿಗಳನ್ನ ತಬ್ಲಿ ಮಾಡಬೇಡಿ ಅನ್ನೋ ಉದ್ದೇಶದಿಂದ ಕನ್ಯಾಕುಮಾರಿ ಟು ಕಾಶ್ಮೀರ ಹೋಗ್ತಾ ಇದ್ದೀನಿ ಅದು ಸುಮಾರು 3500 ಚಿಲ್ಲರೆ ಕಿಲೋಮೀಟರ್ಸ್ ಇದೆ ಅದು ಜಸ್ಟ್ ಒನ್ ವೇ ಇಫ್ ಐ ಕವರ್ ಟೂ ವೇಸ್ ಎರಡು ಸೈಡು ಕವರ್ ಮಾಡಿದ್ರೆ 8000 ಕಿಲೋಮೀಟರ್ಸ್ ಆಗುತ್ತೆ ಒಟ್ಟು 8 ರಾಜ್ಯಗಳನ್ನ ಕವರ್ ಮಾಡ್ತಾ ಇದ್ದೀನಿ ಅದು ತಮಿಳ್ನಾಡು ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಹರಿಯಾಣ ಪಂಜಾಬ್ ರಾಜಸ್ಥಾನ ಹಾಗೂ ಕಾಶ್ಮೀರ ಒಟ್ಟು 8 ರಾಜ್ಯಗಳು ನಾನು ಆಲ್ರೆಡಿ ಕನ್ಯಾಕುಮಾರಿ ಮೊನ್ನೆ ಸ್ಟಾರ್ಟ್ ಮಾಡಿದೆ ಈಗ ಕನ್ಯಾಕುಮಾರಿಯಿಂದ ಬಂದು ಬೆಂಗಳೂರು ಬಂದಿದ್ದೀನಿ ಸೊ ನಾನು ಮೊನ್ನೆ ಸಂಜೆ ಶುರು ಮಾಡಿದೆ ಸರ್ ಸೊ ನಿನ್ನೆ ಒಂದೇ ದಿನ 500 ಕಿಲೋಮೀಟರ್ ಓಡಿದೆ ಸೊ ಮೊನ್ನೆಯಿಂದ ಇವತ್ತಿನವರೆಗೂ ಒಂದೂವರೆ ದಿನ ಅಖಿಲ ಕರ್ನಾಟಕ ಪ್ರಜಾವೇದಿಕೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಮೀಸೆ ಸತೀಶ್ ಮಾತನಾಡಿ ಚಿತ್ರರಾವ್ರವರ ಈ ಒಳ್ಳೆಯ ಉದ್ದೇಶವನ್ನು ಬೆಂಬಲಿಸಲು ಈ ಎಲ್ಲ ಸಂಘಟನೆಯವರು ಸೇರಿ ಅವರನ್ನು ಅಭಿನಂದಿಸಿ ಪ್ರೋತ್ಸಾಹಿಸುತ್ತಿದ್ದೇವೆ ಎಂದು ತಿಳಿಸಿದರು ಚಿತ್ರರಾವ್ ಅಂತ ಹೇಳ್ಬಿಟ್ಟು ರಾಮನಗರ ಸ್ಥಳೀಯವಾಗಿ ನಮ್ಮ ಕರ್ನಾಟಕದ ರಾಜ್ಯದ ಹುಡುಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ ತಂದೆ ತಾಯಿಗಳನ್ನ ಅನಾಥ ಮಾಡಬೇಡಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ತುಮಕೂರು ಮುಖಾಂತರ ಹೋಗ್ತಾ ಇತ್ತು ಹಾಗಾಗಿ ನಮ್ಮ ತುಮಕೂರು ಎಲ್ಲ ಸಂಘಟನೆಗಳೆಲ್ಲ ಸೇರಿ ನಾವು ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ಬೇಕು ಇವ್ರು ಮಾಡ್ತಾರೋ ಕಾರ್ಯ ಉತ್ತಮವಾದದ್ದು ಅಂತ ಹೇಳಿ ಒಂದು ಇಷ್ಟಪಟ್ಟು ಅವ್ರು ಕರೆದು ಇವತ್ತು ಅವ್ರಿಗೊಂದು ಸನ್ಮಾನ ಮಾಡೋ ಮುಖಾಂತರ ಮತ್ತು ಅವ್ರಿಗೆ ಬೆಂಬಲ ಸೂಚಿಸೋ ಮುಖಾಂತರ ನಾವು ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀವಿ ಇವ್ರು ಇಟ್ಕೊಂಡಿರೋ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಯಾಕೆ ತಂದೆ ತಾಯಿಗಳನ್ನ ಎಷ್ಟೋ ಜನ ಅವ್ರು ಹೇಳಿದಾಗೆ ಆಫೀಸ್ಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗೋ ತುಂಬ ನೆಗ್ಲಿಜೇಷನ್ ಮಾಡ್ಕೊಂಡು ತಂದೆ ತಾಯಿಗಳನ್ನ ಓಡಿಬಿಟ್ಟಿದ್ದಾರೆ ಎಷ್ಟೋ ಜನಗಳನ್ನ ನಾನೇ ಕರ್ಕೊಂಡೋಗಿ ಮೊನ್ನೆ ಹಿಂಗೆ ಯಾರೊಬ್ಬರು ಬಿಟ್ಟಿದ್ರು ರೋಡಲ್ಲಿ ಹಾಸ್ಪಿಟ್ಲಿಗೆ ಸೇರಿಸ್ದು ಆ ಥರ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಹೋಗ್ತಾ ಇದ್ರೆ ತುಂಬ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಾರು ತಂದೆ ತಾಯಿನ ರೋಡಿಗೆ ಬಿಡೋಕೆ ಹೋಗಬೇಡಿ ಯಾಕೆಂದರೆ ನಾಳೆ ದಿವಸ ಇಂಥವರು ನಮ್ಮ ಮಹಿಳೆಯರು ಯಾರೋ ಒಬ್ಬರು ಮಾಡ್ತಾರೆ ಎಲ್ಲರೂ ಮಾಡೋಕ್ಕಲ್ಲ ಯಾಕೆಂದ್ರೆ ನಾವು ಸಂಘಟನೆಯಲ್ಲಿ ಇದ್ಕೊಂಡು ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ನಾವೆಲ್ಲೂ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ ನಮ್ಮ ಸುತ್ತಮುತ್ತಲ ಏನು ನಡೀತೈತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಬಟ್ ಅವ್ರು ಹೋಗ್ತಾ ಇರೋದಕ್ಕೆ ನಮ್ಮ ತುಮಕೂರಿನ ಜನತೆ ಎಲ್ಲ ಸೇರಿ ನಮ್ಮ ಸಂಘಟನೆಗಳು ಸೇರಿ ತುಂಬ ಬೆಂಬಲ ಕೊಡಬೇಕು ಅಂತ ನಿಂತ್ಕೊಂಡು ಬೆಂಬಲ ಕೊಟ್ಟಿದ್ದೀವಿ ಈ ವೇಳೆ ಅಖಿಲ ಕರ್ನಾಟಕ ಪ್ರಜಾವೇದಿಕೆಯ ಪದಾಧಿಕಾರಿಗಳು ಜನಸಾಮಾನ್ಯರು ಹಾಜರಿದ್ದರು ಚೇತನ್ ಅಮೋಕ್ ಟಿವಿ ತುಮಕೂರು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ರೈಲು ನಿಲ್ದಾಣದಲ್ಲಿ ಇಳಿಯುತ್ತಿದ್ದಂತೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿರುವ ಅಪರೂಪದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಮೂಲತಃ ಕಲಬುರಗಿ ಜಿಲ್ಲೆಯ ಚಂದ್ರಮ್ಮ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ ಮಹಿಳೆ ಎಂದು ತಿಳಿದು ಬಂದಿದೆ ಚಂದ್ರಮ್ಮ 8 ತಿಂಗಳ ಗರ್ಭಿಣಿಯಾಗಿದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಇನ್ನು ಚಿತ್ತಾಪುರ ಗ್ರಾಮದಲ್ಲಿ ಸಂಬಂಧಿಕರ ಮನೆಗೆ ಸಹೋದರ ಹಾಗೂ ಸಂಬಂಧಿಕನ ಜೊತೆ ಉದ್ಯಾನವನ ಎಕ್ಸ್ಪ್ರೆಸ್ ಮೂಲಕ ಕಲಬುರಗಿಗೆ ಪ್ರಯಾಣ ಬೆಳೆಸಿದ್ದರು ಇನ್ನು ರೈಲು ಬೆಂಗಳೂರಿನಿಂದ ಯಲಹಂಕ ತಲುಪುವಷ್ಟರಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ನಂತರ ರೈಲ್ವೆ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಸಹಾಯಕ್ಕೆ ಮನವಿ ಮಾಡಿದರು ಅದರಂತೆ ಗೌರಿಬಿದನೂರು ರೈಲ್ವೆ ನಿಲ್ದಾಣದಲ್ಲಿ ಇಳಿದು ನಗರದ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಲು ಸಿದ್ಧತೆ ಮಾಡಲಾಗಿತ್ತು ಚಂದ್ರಮ್ಮ ಗೌರಿಬಿದನೂರು ರೈಲ್ವೆ ನಿಲ್ದಾಣಕ್ಕೆ ಬರ್ತಿದ್ದಂತೆ ಹೆರಿಗೆ ನೋವು ಮತ್ತಷ್ಟು ಹೆಚ್ಚಾಗಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲೇ ಮಹಿಳೆಗೆ ಹೆರಿಗೆ ಆಗಿತ್ತು ಇಬ್ಬರು ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದು ತಾಯಿ ಹಾಗೂ ಇಬ್ಬರು ಮಕ್ಕಳು ಆರೋಗ್ಯವಾಗಿದ್ದಾರೆ ಇನ್ನು ಹೆರಿಗೆಯ ನಂತರ ಇಬ್ಬರನ್ನ ಗೌರಿಬಿದನೂರು ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಲ್ಲಿನ ವೈದ್ಯರು ತಾಯಿ ಮಕ್ಕಳಿಗೆ ಆರೈಕೆ ಮಾಡುತ್ತಿದ್ದಾರೆ ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ರಾಜ್ಯ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿದರು ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆ ಹೊರಟು ರಾಷ್ಟ್ರೀಯ ಹೆದ್ದಾರಿ 209 ಭುವನೇಶ್ವರಿ ವೃತ್ತದಲ್ಲಿ
ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕನ್ನಡ ಪರ ಸಂಘಟನೆಗಳು ಕರ್ನಾಟಕದ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರ ವಿರುದ್ಧ ಮೌನವಾಗಿರುವುದನ್ನು ಖಂಡಿಸಿ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಜಲಾಶಯಗಳು ಸಂಪೂರ್ಣ ಬತ್ತೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದೆಲ್ಲ ಗೊತ್ತಿದ್ರು ಸಹ ಕಾವೇರಿ ನಿರ್ಮಾಣ ಮಂಡಳಿ ನೀರನ್ನು ಬಿಡಬೇಕು ಅಂತ ಆದೇಶ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ಮತ್ತು ನಮ್ಮ ರಾಜ್ಯದಲ್ಲಿ 28 ಜನ ಸಂಸತ್ ಸದಸ್ಯರಿದ್ದಾರೆ 12 ಜನ ರಾಜ್ಯಸಭಾ ಸದಸ್ಯರಿದ್ದಾರೆ 4 ಜನ ಕೇಂದ್ರದ ಮಂತ್ರಿಗಳಿದ್ದಾರೆ ಇವರೆಲ್ಲರೂ ಸಹ ಒಂದೇ ಒಂದು ದಿನ ಕಾವೇರಿ ವಿಚಾರದಲ್ಲಿ ಲೋಕಸಭೆಯಲ್ಲಿ ಧರಣಿ ಮಾಡಲಿಲ್ಲ ಸತ್ಯಾಗ್ರಹ ಮಾಡಲಿಲ್ಲ ಕಾವೇರಿ ವಿಚಾರದಲ್ಲಿ ಹೋರಾಟವನ್ನ ಮಾಡಲಿಲ್ಲ ಇದು ನಿಜವಾಗಲೂ ಅತ್ಯಂತ ನಾಚಿಕೆ ಗೆಡಿದ ಸಂಗತಿ ನಿಜವಾಗಲೂ ಇವರಿಗೆ ನಿಜವಾಗಲೂ ಗೌರವ ಇದ್ದಿದ್ರೆ ನಮ್ಮ ರಾಜ್ಯದ ಪರ ಹೋರಾಟವನ್ನ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಡಬೇಕಾಗಿತ್ತು ಇದೆಲ್ಲವನ್ನ ಬಿಟ್ಟು ಇಲ್ಲಿ ನಮ್ಮಲ್ಲೂ ಕೂಡ ಬಿಜೆಪಿ ಸಂಸದರು ಇರುವಂತದ್ದು ಆ ಸಂಸತ್ತಲ್ಲಿ ಹೋಗಿ ಪ್ರಧಾನಿಯವರ ಜೊತೆ ಮಾತಾಡುವಂಥದ್ದು ಅಪ್ರೋಚ್ ಮಾಡುವಂಥದ್ದು ಅಥವಾ ಜಲಸಂಪನ್ಮೂಲ ಸಚಿವರ ಜೊತೆ ಮಾತಾಡುವಂಥ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಏನಾದ್ರು ಕೂಡ ಅವ್ರ ಮನೆಗೆ ಮುಖ್ಯ ಹಾಕುವಂತ ಕೆಲಸ ಖಂಡಿತವಾಗಿ ನಮ್ಮ ರಾಜ್ಯದ ಸಂಸತ್ ಸದಸ್ಯರು ನಮ್ಮ ರಾಜ್ಯದಲ್ಲಿ 25 ಜನ ಸಂಸತ್ ಸದಸ್ಯರ ಕೇಂದ್ರ ಸರ್ಕಾರ ಪ್ರತಿನಿಧಿತ್ವ ಮಾಡತಕ್ಕಂಥವರು ಒಂದು ದಿನ ಹೋಗಿ ಅವರು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಲ್ಲ ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡದೇ ಹೋದ್ರೆ ಎದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ